शुक्रवार 8 सितंबर को बीदर जिला पुलिस कार्यालय परिसर में आयोजित एक संवाददाता सम्मेलन को संबोधित करते हुए एसपी चिन्बासवाना एसएल ने कहा कि जिले के विभिन्न पुलिस स्टेशनों में चोरी के 9 अलग अलग मामले सुलझाए गए और 16 आरोपियों को गिरफ्तार किया गया और 29,77,000 की संपत्ति बरामद की गई। इस अवसर पर अतिरिक्त पुलिस अधीक्षक महेश मेघनावर के अलावा पुलिस अधिकारी एवं पुलिस पदाधिकारी उपस्थित थे। बीदर से हमारे संवाददाता शाहुल हमीद की रिपोर्ट। बहुत प्रमुख प्रकरण पत्ते जनवाड़ा पुलिस ठाणे, बालकी ग्रामीण पुलिस ठाणे, बसव कल्याण ग्रामीण पुलिस ठाणे ಮತ್ತು ಕಟಕ್ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಟ್ಟು 9 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು. ಅದರಲ್ಲಿ 29,74,000 ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮುಖ್ಯವಾಗಿ ಹೇಳುವುದಾದರೆ ಜನವಾಡ ಠಾಣಾ ಲಿಮಿಟ್ಸ್ನಲ್ಲಿ ಇತ್ತೀಚೆಗೆ ಒಂದು ಎಟಿಎಂ ಕಳ್ಳತನ ಮಾಡಲಿಕ್ಕೆ ಅಟೆಂಪ್ಟ್ ಮಾಡಲಾಗಿತ್ತು. ಆ ಪ್ರಕರಣವನ್ನು ಬೆನ್ನತ್ತಿದ ನಮ್ಮ ತಂಡ ಸದರಿ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿ ಒಟ್ಟು 3 ಮನೆ ಕಳ್ಳತನದ ಪ್ರಕರಣಗಳು ಮತ್ತು ಒಂದು ಎಟಿಎಂ ಅಟೆಂಪ್ಟ್ ಪ್ರಕರಣ ಇದನ್ನು ಏನಂದರೆ ಪತ್ತೆ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಶ್ವಾನದಳದ ನಮ್ಮ ಏನು ದೀಪ ಏನಿದ್ದಾರೆ ಅವರ ಒಂದು ಕಾರ್ಯಕ್ಷಮತೆಯಿಂದ ಈ ಒಂದು ಪ್ರಕರಣದಲ್ಲಿ ನಮಗೆ ಮುಖ್ಯವಾದಂಥ ಸುಳಿವು ಸಿಕ್ಕಿರ್ತದೆ. ಈ ಒಂದು ಪ್ರಕರಣದಲ್ಲಿ ಒಟ್ಟು 4,82,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕಟಕ್ ಚಿಂಚೋಳಿ ಠಾಣಾ ವ್ಯಾಪ್ತಿಯಲ್ಲಿ ಗ್ರಾಮದಲ್ಲಿ ರೈತರೊಬ್ಬರ ಹೊಲದಲ್ಲಿರುವಂತಹ ಮನೆಯಲ್ಲಿ ಬೆಳೆದಂತಹ ದವಸ ಧಾನ್ಯಗಳ ಕಳ್ಳತನ ಆಗಿತ್ತು. ಆ ಪ್ರಕರಣವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದ ನಮ್ಮ ಬಾಲ್ಕಿ ಉಪವಿಭಾಗದ ಡಿಎಸ್ಪಿರವರಾದಂಥ ಪವಾಡ್ ಶೆಟ್ಟಿ ಅವರು ಮತ್ತು ಕಟಕ್ ಚಿಂಚೋಳಿ ಸಬ್ ಇನ್ಸ್ಪೆಕ್ಟರ್ ಅವರು ಅವರ ಕ್ರೈಮ್ ತಂಡ ಈ ಪ್ರಕರಣವನ್ನು ಭೇದಿಸಿ ಅದೇ ಊರಿನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಪ್ರಕರಣದಲ್ಲಿ ಏನು ಕಳ್ಳತನ ಆಗಿತ್ತು ಆ ಒಂದು ಕಾಳು ಕಡಿಯನ್ನು ಕೂಡ ಅದರದ್ದು ಮೌಲ್ಯವನ್ನು ವಶಪಡಿಸಿಕೊಂಡಿದ್ದಾರೆ. ಅದರದ್ದು ಒಟ್ಟು ಮೌಲ್ಯ 5,92,000 ಆಗತ್ತೆ. ಇನ್ನು ಬಾಲ್ಕಿ ಗ್ರಾಮೀಣ ಠಾಣೆಯ ಅಧಿಕಾರಿಗಳು ಇವತ್ತು ಅವರ ಅಧಿಕಾರಿಗಳು ಬೇರೆ ಒಂದು ಕೇಸ್ನಲ್ಲಿ ಹೋಗಿದ್ದಾರೆ. ಇನ್ಸ್ಪೆಕ್ಟರ್ ಅವರು ಅವರ ಡಿಎಸ್ಪಿರವರ ಮಾರ್ಗದರ್ಶನದಲ್ಲಿ ಆ ಇನ್ಸ್ಪೆಕ್ಟರು ಮತ್ತು ಅವರ ಕ್ರೈಮ್ ತಂಡ ಇವತ್ತು ಬಾಡಿಗೆ ಪಡೆಯೋರು ಒಂದು ನೆಪದಲ್ಲಿ ಗಾಡಿಗಳನ್ನು ಬಾಡಿಗೆ ತಗೊಳ್ತೀವಿ ಅನ್ನುವಂಥ ನೆಪದಲ್ಲಿ ಆರೋಪಿ ಏನು ಮಾಡ್ತಾ ಇದ್ದ ಡ್ರೈವರ್ನ ಜೊತೆಗೆ ಕರ್ಕೊಂಡೋಗಿ ಆಮೇಲೆ ಅಲ್ಲಿ ಅವನಿಗೆ ಏನಾದರೂ ಇರಲಿಕ್ಕೆ ಒಂದೊಂದು ವ್ಯವಸ್ಥೆ ಮಾಡಿ ಇಲ್ಲ ಸ್ವಲ್ಪ ಇಲ್ಲಿ ಬೇರೆ ಕಡೆ ಹೋಗೋದಿದೆ ಅಂತ ಹೇಳಿಬಿಟ್ಟು ಕಾರ್ನ ಕದ್ಕೊಂಡು ಏನಂದರೆ ಹೋಗ್ತಾ ಇರುವಂತಹ ಒಂದು ಎಮೋ ಇತ್ತು ಒಂದು ಮೋಡಸ್ ಅಪರೆಂಡಿ ಅಂತ ಹೇಳ್ತೀವಿ. ಸೊ ಆ ಒಂದು ಇರುವಂತಹ 3 ಪ್ರಕರಣಗಳನ್ನು ಅದು ನಮ್ಮ ನೆರೆ
ರಾಜ್ಯವಾದ ತೆಲಂಗಾಣದಲ್ಲಿ ದಾಖಲಾಗಿರುವಂತಹ ಜೈರಾಬಾದು ಸಂಗಾರೆಡ್ಡಿ ಮತ್ತು ಒಂದು ಮಹಾರಾಷ್ಟ್ರದ ಲಾತೂರ್ನಲ್ಲಿ ದಾಖಲಾದಂತಹ ಒಂದು ಪ್ರಕರಣವನ್ನು ಇವತ್ತು ಪತ್ತೆ ಮಾಡಿದ್ದಾರೆ ಈ ಅಂತರರಾಜ್ಯ ಕಳ್ಳನನ್ನ ಕೂಡ ಇದರಲ್ಲಿ ಬಂಧಿಸಿದ್ದಾರೆ ಜೊತೆಗೆ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಎರಡು ಮನೆ ಕಳ್ಳತನದ ಪ್ರಕರಣಗಳು ಮತ್ತು ಈ ಹಿಂದೆ ಒಂದು ಲಾರಿ ಕಳ್ಳತನವಾದಂತಹ ಸಂದರ್ಭದಲ್ಲಿ ಆ ಲಾರಿನ ಸ್ಕ್ರ್ಯಾಪ್ ಮಾಡಿ 1 ಲಕ್ಷ ರೂಪಾಯಿನ ಅವನು ಪಡೆದುಕೊಂಡಿರ್ತಾನೆ ಆರೋಪಿಯನ್ನ ಬಂಧಿಸಿ ಹಣವನ್ನು ಕೂಡ ಇವತ್ತು ಸೀಸ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಆದಂತಹ ಈ ಒಂದು ಕಳೆದ ಒಂದು 3-4 ತಿಂಗಳುಗಳಲ್ಲಿ ನಮ್ಮ ತಂಡ ಕೇವಲ ನಮ್ಮಲ್ಲಿ ಆದಂತಹ ಪ್ರಕರಣಗಳಷ್ಟೇ ಅಲ್ಲದೆ ನೆರೆ ರಾಜ್ಯಗಳಲ್ಲಿ ಆದಂತಹ ಪ್ರಕರಣದ ಆರೋಪಿಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಇಂಟೆಲಿಜೆನ್ಸ್ ಕಲೆ ಹಾಕಿ ಅತ್ಯುತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ಒಟ್ಟು 9 ಪ್ರಕರಣಗಳನ್ನು ಬೇಧಿಸಿದರೆ ಸುಮಾರು 29 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಸೋ ಹೇಳ್ತೀನಿ ಸೋ ಈ ಒಂದು ಒಳ್ಳೆಯ ಕೆಲಸ ಮಾಡಿದಂತಹ ತಂಡಕ್ಕೆ ಇವತ್ತು ಪ್ರಶಂಸನೆ ಪತ್ರ ಮತ್ತು ಬಹುಮಾನವನ್ನು ಕೂಡ ನಾನು ಇಲ್ಲಿ ಘೋಷಿಸ್ತಾ ಇದ್ದೇನೆ 16 ಜನ ಆರೋಪಿಗಳನ್ನು ಈ ಎಲ್ಲ ಪ್ರಕರಣಗಳಲ್ಲಿ ಬಂಧಿಸಲಾಗಿದೆ ಸರಿ ಕಡೆ ಶಿವರಾಜ್ ಕಿರಣ